ಲೋಕ ಕದನಕ್ಕೆ ಕೈ ಹುರಿಯಾಳುಗಳು ಸಿದ್ಧರಾಗಿದ್ದಾರೆ. ಯಾಕಂದ್ರೆ ನಿನ್ನೆ ರಾಜ್ಯದ 17 ಕ್ಷೇತ್ರಗಳ ಅಭ್ಯರ್ಥಿಯ ಪಟ್ಟಿಯನ್ನ ಕೈ ಹೈಕಮಾಂಡ್ ರಿಲೀಸ್ ಮಾಡಿದೆ. ಇದುವರೆಗೂ 24 ಕ್ಷೇತ್ರಗಳಿಗೆ ಟಿಕೆಟ್ ಅನೌನ್ಸ್ ಆದಂತಾಗಿದೆ. ಮೊದಲ ಪಟ್ಟಿಯಲ್ಲಿ 7 ಅಭ್ಯರ್ಥಿಗಳ ಹೆಸರನ್ನ ಘೋಷಣೆ ಮಾಡಲಾಗಿತ್ತು. ಇದೀಗ ಎರಡನೇ ಪಟ್ಟಿಯಲ್ಲಿ ನಿನ್ನೆ 17 ಕೈ ಅಭ್ಯರ್ಥಿಗಳು ಅಖಾಡಕ್ಕಿಳಿದಿದ್ದಾರೆ. ಒಟ್ಟು 24 ಕ್ಷೇತ್ರಗಳಿಗೆ ಕೈನ ಹುರಿಯಾಳುಗಳು ಸಿದ್ಧರಾಗಿದ್ದಾರೆ. ಉಳಿದಿರುವ 4 ಕ್ಷೇತ್ರಗಳಲ್ಲಿ ಇನ್ನೂ ಕೂಡ ಅಭ್ಯರ್ಥಿಗಳು ಫೈನಲ್ ಆಗಿಲ್ಲ. ಕದನಕ್ಕೆ ಕೈ ಹುರಿಯಾಳುಗಳು ಸಿದ್ಧರಾಗಿದ್ದಾರೆ. ರಾಜ್ಯದ 17 ಕ್ಷೇತ್ರಗಳ ಅಭ್ಯರ್ಥಿ ಪಟ್ಟಿಯನ್ನ ನಿನ್ನೆಯಷ್ಟೇ ಕೈ ಕಮಾಂಡ್ ರಿಲೀಸ್ ಮಾಡಿದೆ. ಇದುವರೆಗೂ 24 ಕ್ಷೇತ್ರಗಳಿಗೆ ಟಿಕೆಟ್ ಘೋಷಣೆಯಾದಂತಾಗಿದೆ. ಇನ್ನು ಮೊದಲ ಪಟ್ಟಿಯಲ್ಲಿ 7 ಅಭ್ಯರ್ಥಿಗಳ ಹೆಸರನ್ನ ಘೋಷಿಸಿದ್ದಾರೆ. ಎರಡನೇ ಪಟ್ಟಿಯಲ್ಲಿ 17 ಅಭ್ಯರ್ಥಿಗಳ ಹೆಸರು ಅನೌನ್ಸ್ ಆಗಿದೆ. ಒಟ್ಟು ಇದುವರೆಗೂ 28 ಕ್ಷೇತ್ರಗಳ ಪೈಕಿ 24 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳು ಫೈನಲ್ ಆದಂತಾಗಿದೆ. ಅವರವರ ಕ್ಷೇತ್ರದಲ್ಲಿ ಅವರು ಆಕ್ಟಿವ್ ಆಗೋದಕ್ಕೆ ಶುರು ಆಗಿದ್ದಾರೆ. ಯಾಕಂದರೆ ಚುನಾವಣೆ ಹತ್ತಿರ ಬರ್ತಾ ಇದೆ, ಮತದಾರರನ್ನ ಸೆಳಿಬೇಕು, ಕಾರ್ಯಕರ್ತರನ್ನ ಹತ್ತಿರದಲ್ಲಿಟ್ಕೊಳ್ಬೇಕು, ಜೊತೆಗೆ ಅಸಮಾಧಾನಿತರೇನಿದ್ದಾರಲ್ಲ ಅವರನ್ನು ಕೂಡ ಸಮಾಧಾನ ಪಡಿಸಬೇಕು, ಎಲ್ಲರನ್ನ ಒಗ್ಗೂಡಿಸಿ ಚುನಾವಣೆ ಎದುರಿಸಬೇಕು. ಈಗ ಇನ್ನು ಕೈ ಎರಡನೇ ಪಟ್ಟಿಯಲ್ಲಿ ಕುಟುಂಬ ರಾಜಕಾರಣ ಎದ್ದು ಕಾಣಿಸ್ತಾ ಇದೆ. ಬೆಳಗಾವಿ, ಚಿಕ್ಕೋಡಿ, ದಾವಣಗೆರೆ, ಕೊಪ್ಪಳ, ಬೀದರ್, ಬಾಗಲಕೋಟೆ, ಕಲಬುರಗಿ, ಬೆಂಗಳೂರು ಕೇಂದ್ರ, ಬೆಂಗಳೂರು ದಕ್ಷಿಣದಲ್ಲಿ ಕೈ ಫ್ಯಾಮಿಲಿ ಪಾಲಿಟಿಕ್ಸ್ ಜೋರಾಗಿದೆ. ಒಂದಲ್ಲ ಎರಡಲ್ಲ ಎರಡನೇ ಲಿಸ್ಟಲ್ಲಿ 12 ಹೆಚ್ಚು ಕಡೆ ಕುಟುಂಬ ರಾಜಕಾರಣಕ್ಕೆ ಮಣೆ ಹಾಕಿದ್ದಾರೆ. ಪ್ರಾದೇಶಿಕ ಪಕ್ಷ JDS ಕುಟುಂಬದ ಪಕ್ಷ, ಕುಟುಂಬದಲ್ಲಿ ಅವರೇ CM, ಅವರೇ DCM, ಅವರೇ ಮಿನಿಸ್ಟರ್ಸ್ಗಳು, ಅವ್ರದೇ ಕ್ಯಾಬಿನೆಟ್ ಅಂತ ಆಡ್ಕೊಳ್ತಾ ಇದ್ರು ಕೈ ನಾಯಕರು. ಆದ್ರೆ ಈಗ ಕೈ ನಾಯಕರು ಮಾಡ್ತಾ ಇರೋದಾದ್ರೂ ಏನು ಅಂತ. ಯಾಕಂದ್ರೆ ಲೋಕಸಭಾ ಚುನಾವಣೆಗೆ 2024 ಲೋಕಸಭಾ ಚುನಾವಣೆಗೆ ಕೈ ಅಭ್ಯರ್ಥಿಗಳ ಪಟ್ಟಿ, ಎರಡನೇ ಪಟ್ಟಿ ನಿನ್ನೆಯಷ್ಟೇ ರಿಲೀಸ್ ಆಗಿದೆ 17 ಕ್ಷೇತ್ರಗಳಿಗೆ. ಈ 17 ಕ್ಷೇತ್ರಗಳ ಪೈಕಿ ನಾವು ಗಮನಿಸೋದಾದ್ರೆ ಬೆಳಗಾವಿ, ಚಿಕ್ಕೋಡಿ, ದಾವಣಗೆರೆ, ಕೊಪ್ಪಳ, ಬೀದರ್, ಬಾಗಲಕೋಟೆ, ಕಲಬುರಗಿ, ಬೆಂಗಳೂರು ಕೇಂದ್ರ, ಬೆಂಗಳೂರು ದಕ್ಷಿಣ, ಈ ಕ್ಷೇತ್ರಗಳಲ್ಲಿ ಕೈ ನಾಯಕರ ಮಕ್ಕಳು ಹಾಗೆ ಅವರ ಸಂಬಂಧಿಕರಿಗೆ ಮಣೆ ಹಾಕಿದ್ದಾರೆ. ಸೊ ಈ ಬೆಳವಣಿಗೆ ಎಷ್ಟರ ಮಟ್ಟಿಗೆ ಮುಂದಿನ ದಿನಗಳಲ್ಲಿ ಮಾರಕವಾಗಿರುತ್ತೆ ಅನ್ನೋದನ್ನು ಅದು ನೋಡಬೇಕಾಗತ್ತೆ. ಯಾಕಂದರೆ ಇದು ಒಂದು ರೀತಿಯಾಗಿ ಕುಟುಂಬ ರಾಜಕಾರಣವನ್ನು ವಿರೋಧಿಸ್ತಾ ಇದ್ದಂತಹ ನಾಯಕರೇ ಇದೀಗ ಕುಟುಂಬ ರಾಜಕಾರಣಕ್ಕೆ ಮಣೆ ಹಾಕಿದ್ದಾರೆ ಅಂದರೆ ಇನ್ನೆಷ್ಟರ ಮಟ್ಟಿಗೆ ಇವರು ಮುಂದಿನ ದಿನಗಳಲ್ಲಿ ರಾಜಕಾರಣ ಮಾಡ್ತಾರೆ ಅಂತ. ಉದಾಹರಣೆಗೆ ಈಶ್ವರ್ ಖಂಡ್ರೆ ಪುತ್ರನಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ಗೂ ಟಿಕೆಟ್ ಕೊಟ್ಟಿದ್ದಾರೆ. ಇನ್ನು ಶಿವಾನಂದ ಪಾಟೀಲ್ ಅವರ ಪುತ್ರಿ ಅವ್ರಿಗೂ ಕೂಡ ಟಿಕೆಟ್ ಸಿಕ್ಕಿದೆ. ಒಟ್ಟಾರೆ ಈ ಬೆಳವಣಿಗೆಗಳನ್ನು ಸಂಯುಕ್ತ ಪಾಟೀಲ್ ಅವ್ರಿಗೆ, ಇನ್ನು ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಇದುವರೆಗೂ ಕಾಂಗ್ರೆಸ್ನಿಂದ 24 ಅಭ್ಯರ್ಥಿಗಳ ಹೆಸರೇನು ಘೋಷಣೆಯಾಗಿದೆ. ಇನ್ನುಳಿದಿರುವ 4 ಕ್ಷೇತ್ರಗಳ ಕಗ್ಗಂಟಾಗ್ತಾ ಇದೆ, ಪೆಂಡಿಂಗ್ ಇಟ್ಕೊಂಡಿದ್ದಾರೆ. ಕೋಲಾರ, ಚಿಕ್ಕಬಳ್ಳಾಪುರ, ಬಳ್ಳಾರಿ ಲೋಕಸಭಾ ಕ್ಷೇತ್ರಗಳನ್ನು, ಹಾಗೆ ಚಾಮರಾಜನಗರ ಕೂಡ ಕೈ ಟಿಕೆಟ್ ಪೆಂಡಿಂಗ್ನಲ್ಲಿದೆ. ಚಾಮರಾಜನಗರದಲ್ಲಿ HC ಮಹದೇವಪ್ಪ ಅವರ ಪುತ್ರ ಸುನೀಲ್ ಬೋಸ್ ಅವರನ್ನ ಕಣಕ್ಕಿಳಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಮಹದೇವಪ್ಪ ಅದಕ್ಕೆ ಲಾಬಿ ನಡೆಸ್ತಾ ಇದ್ರು ಅಂತ. ಆದರೆ ಆ ಕ್ಷೇತ್ರ ಕೂಡ ಪೆಂಡಿಂಗ್ನಲ್ಲೇ ಇದೆ. ಇನ್ನು ಕೋಲಾರ, ಚಿಕ್ಕಬಳ್ಳಾಪುರ, ಬಳ್ಳಾರಿ ಈ 3 ಕ್ಷೇತ್ರಗಳಿಗೂ ಕೂಡ ಅಭ್ಯರ್ಥಿಗಳ ಹೆಸರು ಫೈನಲ್ ಆಗಲಿಲ್ಲ. ಇದುವರೆಗೂ 24 ಅಭ್ಯರ್ಥಿಗಳ ಹೆಸರು ಘೋಷಣೆಯಾಗಿದೆ, ಉಳಿದಿರೋದು 4. ಆ 4 ಕ್ಷೇತ್ರಗಳು ಯಾವ್ಯಾವುದು ಅಂತ ನೋಡಿದ್ರೆ ನಾವು ಕೋಲಾರ, ಚಿಕ್ಕಬಳ್ಳಾಪುರ, ಬಳ್ಳಾರಿ, ಚಾಮರಾಜನಗರ ಈ 4 ಕ್ಷೇತ್ರಗಳಿಗೆ ಇದುವರೆಗೂ ಅಭ್ಯರ್ಥಿಗಳನ್ನು ಹಾಕೋದಕ್ಕೆ ಹಿಂದೇಟಾಗ್ತಾ ಇದ್ದಾರೆ. ಇನ್ನೊಂದಷ್ಟು ಲೆಕ್ಕಾಚಾರಗಳು ಮುಂದುವರೆದಿದ್ದಾರೆ. ನಾನು ಅಂದುಕೊಂಡಂತೆ ಜಯಪ್ರಕಾಶ್ ಹೆಗಡೆ ಉಡುಪಿ ಚಿಕ್ಕಮಗಳೂರಿನಿಂದ ಕಣಕ್ಕಿಳಿತಿದ್ದಾರೆ. ಆಲ್ಮೋಸ್ಟ್ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯನ್ನು ನಾವೇನು ವಿಸ್ತಾರ ನ್ಯೂಸ್ನಲ್ಲಿ ಗಮನಿಸಿ ತೋರಿಸಿದ್ವಿ. ಸೊ ಆ ಸಂಭಾವ್ಯ ಅಭ್ಯರ್ಥಿಗಳೇ ಆಲ್ಮೋಸ್ಟ್ ಫೈನಲ್ ಆಗಿದ್ದಾರೆ. ಇನ್ನು ದಕ್ಷಿಣದಿಂದ ಸೌಮ್ಯ ರೆಡ್ಡಿ ಆಗಿರಬಹುದು, ಮತ್ತೊಂದು ಕಡೆ
ಎಲ್ಲ ಹಿರಿಯರಿಗೆ ನಾನು ಧನ್ಯವಾದ ಹೇಳಬೇಕು ಅಂತ ಬಯಸ್ತೀನಿ. ನಮ್ಮ ಇಡೀ ಕರ್ನಾಟಕದಲ್ಲಿ ಒಂದು ಕಾಂಗ್ರೆಸ್ಸಿನ ಅಲೆ ಇದೆ. ನಮ್ಮ ಇಡೀ ದೇಶದಲ್ಲಿ 100% ನಮ್ಮ ಇಂಡಿಯಾ ಅಲಯನ್ಸೇ ಬರುತ್ತೆ ಅಂತ ಎಲ್ಲರೂ ಸಹ ಮನೆ ಮಾತಾಗಿದೆ. ಯಾಕಂದರೆ ಒಂದು 10 ವರ್ಷದಿಂದ ಜನ ನೋಡಿದ್ದಾರೆ ಅಚ್ಚೇದೇನು ಬರುತ್ತೆ ಅಂತ. ಆದರೆ ಎಲ್ಲೋ ಒಂದು ಕಡೆ ಬರೀ ಸುಳ್ಳುಗಳೇ ಆಗಿದೆ, ಆಮೇಲೆ ಜನರಿಗೆ ಮೋಸನೇ ಆಗಿದೆ, ಆಮೇಲೆ ದೇಶ ತುಂಬ ಸಂತೋಷ ಆಗಿದೆ ಟಿಕೆಟ್ ಪಡೆದಕ್ಕೋಸ್ಕರ. ಅದ್ರ ಜೊತೆ ತುಂಬ ಜವಾಬ್ದಾರಿ ಕೂಡ ನಮ್ಮ ಪಕ್ಷದವರು ನಮ್ಮ ಮೇಲೆ ಭರವಸೆ ಇಟ್ಟು ನಮಗೆ ಕೊಟ್ಟಿದ್ದಾರೆ. ಈ ಭರವಸೆವನ್ನು ಪಕ್ಷದವರು ಕೊಟ್ಟಿದ್ದು ಹಾಗೂ ನಮ್ಮ ಜನ ಎಲ್ಲರೂ, ನಮ್ಮ ಬೀದರ್ ಜಿಲ್ಲೆಯ ಜನತೆ, ಸಾಕಷ್ಟು ಜನರು ಒಂದು ಹೊಸ ಮುಖ ನೋಡ್ಬೇಕನ್ಸಿತ್ತು ಅವರಿಗೆ, ಒಂದು ಯುವಕರು ನೋಡ್ಬೇಕಂತ ಅನ್ಸಿತ್ತು. ಆದ ಕಾರಣ ಪಕ್ಷ ಹಾಗೂ ನಮ್ಮ ಜನ ನಮಗೆ ಭರವಸೆ ಮಾಡಿ ನಮಗೆ ಈ ಅವಕಾಶ ಕೊಟ್ಟಿದ್ದಾರೆ. ಈ ಅವಕಾಶವನ್ನು ನಾವು ಒಳ್ಳೆ ರೀತಿಯಲ್ಲಿ ನಾವು ನಿಭಾಯಿಸಿ ನೂರಕ್ಕೆ ನೂರು ನಾವು ಜನ ಸೇವೆ ಮಾಡ್ತೀವಿ ಅಂತ ನಾನು ಹೇಳಕ್ ಬಯಸ್ತೀನಿ. ತುಂಬ ಸಂತೋಷ ಆಗಿದೆ ಟಿಕೆಟ್ ಪಡೆದಕ್ಕೋಸ್ಕರ. ಅದ್ರ ಜೊತೆ ತುಂಬ ಜವಾಬ್ದಾರಿ ಕೂಡ ನಮ್ಮ ಪಕ್ಷದವರು ನಮ್ಮ ಮೇಲೆ ಭರವಸೆ ಇಟ್ಟು ನಮಗೆ. ಬೆಂಗಳೂರು ವೃತ್ತದಲ್ಲಿ ನೀವು ಯೋಚನೆ ಮಾಡಿ, ನಮಗೆ 2 ಪ್ರಬಲ ಮಂತ್ರಿಗಳಿದ್ದಾರೆ, ಕೃಷ್ಣ ಬೈರೇಗೌಡರು, ಭೈರತಿ ಸುರೇಶ್ ಅವರು, ನಮ್ಮ ಪುಲಕೇಶಿ ನಗರ, ನಮ್ಮ ಭದ್ರಕೋಟೆ. ಇವಾಗ ಬೇರೆ ಬೇರೆ ಪತ್ರಕರ್ತರು ಹೇಳ್ತಾ ಇದ್ದಾರೆ ಯಶವಂತಪುರದಲ್ಲಿ ನಮಗೆ ಒಳ್ಳೆ ಬಿಜೆಪಿಯ ಒಡಕಿನ ಲಾಭ ನಿಮ್ಗೆ ಆಗುತ್ತೆ ಅಂತ ಆಗುತ್ತೆ. ಆಮೇಲೆ ಇದು ಇನ್ನು 24 ಕ್ಷೇತ್ರಗಳಿಗೇನು ಅಭ್ಯರ್ಥಿಗಳನ್ನ ಫೈನಲ್ ಮಾಡಿದ್ದಾರೆ. ಉಳಿಸ್ಕೊಂಡಿರೋದು 4 ಕ್ಷೇತ್ರಗಳು. ಇನ್ನೂ ಕೂಡ 4 ಕ್ಷೇತ್ರಗಳ ಅಭ್ಯರ್ಥಿಯ ಆಯ್ಕೆ ಬಾಕಿ ಆಗಿದೆ. ಸಮನ್ವಯ ಸಭೆ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ರಿಯಾಕ್ಷನ್ ಇದು. ಹೆಚ್ಚು ಕಮ್ಮಿ 2 ಕ್ಷೇತ್ರದ ಅಭ್ಯರ್ಥಿಗಳ ಬಗ್ಗೆ ಚರ್ಚೆ ಮುಗಿದು ಹೋಗಿದೆ. ಇನ್ನುಳಿದಿರೋದು 2 ಕ್ಷೇತ್ರಗಳ ಬಗ್ಗೆ. ಸೊ ಎಐಸಿಸಿ ಸೆಕ್ರೆಟರಿ ಜೊತೆ ಮಾತನಾಡ್ತಿದ್ದೀವಿ. ಎಐಸಿಸಿ ಸೆಕ್ರೆಟರಿ ಇವತ್ತು ಮಧ್ಯಾಹ್ನ ಬೆಂಗಳೂರಿಗೆ ಬರ್ತಾರೆ ಅಂತ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಉಳಿದಿರುವ 4 ಕ್ಷೇತ್ರಗಳಿಗೆ ಅಭ್ಯರ್ಥಿ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಪ್ರತಿಕ್ರಿಯೆ ಇದು. 4 2 ಕ್ಷೇತ್ರಗಳಿಗೆ ಆಲ್ಮೋಸ್ಟ್ ಈಗ ಹೆಸರನ್ನ ಫೈನಲ್ ಮಾಡಿದ್ದಾಗಿದೆ. ಇನ್ನುಳಿದಿರೋದು 2, ಅದನ್ನು ಕೂಡ ಸೆಕ್ರೆಟರಿ, ಎಐಸಿಸಿ ಸೆಕ್ರೆಟರಿ ರಾಜ್ಯಕ್ಕೆ ಅಂದ್ರೆ ಬೆಂಗಳೂರಿಗೆ ಆಗಮಿಸ್ತಾರೆ. ಅವ್ರ ಜೊತೆ ಕುಳಿತು ಇನ್ನೊಂದು ಸುತ್ತಿ ಸಭೆ ನಡೆಸಿ ಫೈನಲ್ ಮಾಡ್ತೀವಿ ಅಂತ ಡಿಸಿಎಂ ಡಿಕೆಶಿ ಬೆಂಗಳೂರಿನಲ್ಲಿ ರಿಯಾಕ್ಟ್ ಮಾಡಿದ್ದಾರೆ. ಉಳಿದಿರೋ 4 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಎಲ್ಲ ನಮ್ಮ ಶಾಸಕರು, ಡಿಫೀಟೆಡ್ ಕ್ಯಾಂಡಿಡೇಟ್ಸ್, ಅಭ್ಯರ್ಥಿಗಳು ಮತ್ತು ಡಿಸ್ಟ್ರಿಕ್ಟ್ ಮಿನಿಸ್ಟರ್ಸ್, ಇಷ್ಟು ಮೀಟಿಂಗ್ ಅನ್ನ ನಾನು ಚೀಫ್ ಮಿನಿಸ್ಟರ್ ಇಬ್ಬರು ಮಾಡ್ತಾ ಇದ್ವಿ. ಎಐಸಿಸಿ ಸೆಕ್ರೆಟರಿ ಕೂಡ ಬರ್ತಾ ಇದ್ದಾರೆ, ನಾಳೆ ಮಧ್ಯಾಹ್ನ ಅವರು ಬರ್ತಾ ಇದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.